ಆದರಹಳ್ಳಿ ಗ್ರಾಮದಲ್ಲಿ ಸದ್ದಿಲ್ಲದೆ ನಡೆಯುತ್ತಿದೆ ಮರಳುಗಾರಿಕೆ. ಅಧಿಕಾರಿಗಳಿಗೆ ಗೊತ್ತಿದ್ರೂ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ. ಹೌದು, ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದಲ್ಲಿ ಜವಳು ಪ್ರದೇಶದ ಬೆಟ್ಟಗಳ ಕೆಳಗೆ ರೈತರ ಜಮೀನುಗಳಲ್ಲಿ ಮರಳನ್ನ ಮರಳುಗಳ್ಳರು ಹಗಲು ರಾತ್ರಿ ಎನ್ನದೆ ತೆಗೆಯುತ್ತಿದ್ದಾರೆ. ಇಲ್ಲಿಯ ಮರಳು ಅಷ್ಟೊಂದು ಗುಣಮಟ್ಟದಿಂದ ಕೂಡಿಲ್ಲ, ಮಣ್ಣು ಮಿಶ್ರಿತ ಮರಳು ಇದೆ. ಇದನ್ನೇ ಮರಳುಗಳ್ಳರು ಈ ಮರಳನ್ನ ಟ್ರ್ಯಾಕ್ಟರ್ ಮೂಲಕ ತುಂಬಿಕೊಂಡು ಪಂಪ್ಸೆಟ್ಸ್ದಿಂದ ಮೋಟರ್ ಹಚ್ಚಿ ತೊಳೆಯುತ್ತಾರೆ. ತೊಳೆದ ನಂತರ ಒಂದು ಕಡೆ ಸಂಗ್ರಹಿಸಿ ಮಾರಾಟ ಮಾಡುತ್ತಾರೆ. ತೊಳೆದ ಮರಳು ಸಂಪೂರ್ಣ ಮಣ್ಣು ಹೋಗಿ ಬರೀ ಬೆಳ್ಳಗೆಯ ಹಳ್ಳದ ಮರಳಂತೆ ಕಾಣುತ್ತದೆ. ಈ ಮರಳನ್ನ ಒಂದು ಟ್ರ್ಯಾಕ್ಟರ್ಗೆ 3,000 ರಿಂದ 4,000 ರೂಪಾಯಿಗೆ ಮಾರಾಟ ಮಾಡಲಾಗುತ್ತದೆ. ಈ ಮರಳು ಮನೆ ಕಟ್ಟಲು ಯೋಗ್ಯವಲ್ಲವಾದರೂ ಮರಳುಗಳ್ಳರು ಮರಳನ್ನ ಹಳ್ಳದ ಮರಳೆಂದು ಮಾರಾಟ ಮಾಡುವವರು. ಇದರಿಂದ ಮನೆಯು 2-3 ವರ್ಷದಲ್ಲಿಯೇ ಬೀಳುವ ಹಂತಕ್ಕೆ ತಲುಪುತ್ತದೆ. ಇಂತಹ ಮರಳನ್ನ ಮಾರಾಟ ಮಾಡುವುದನ್ನ ಅಧಿಕಾರಿಗಳು ಕ್ರಮ ವಹಿಸುವವರೇ ಕಾದು ನೋಡಬೇಕಿದೆ. ತಾಲೂಕಿನ ಆದರಹಳ್ಳಿ ಗ್ರಾಮದಲ್ಲಿ ದಿನನಿತ್ಯವೂ ಅನೇಕ ಟ್ರ್ಯಾಕ್ಟರ್ ಹಾಗೂ ಟ್ರಕ್ಗಳಿಂದ ಹಗಲು ರಾತ್ರಿ ಎನ್ನದೆ ಮರಳು ತುಂಬುತ್ತಿದ್ದಾರೆ. ಈ ಮರಳುಗಳ್ಳರಿಗೆ ಯಾರ ಭಯವೂ ಇಲ್ಲವಂತೆ, ಅಷ್ಟೊಂದು ಭರವಸೆಯಿಂದ ಮರಳನ್ನ ಲೂಟಿ ಮಾಡುತ್ತಿದ್ದಾರೆ. ಆದರಹಳ್ಳಿ ಗ್ರಾಮದಲ್ಲಿ ರೈತರ ಜಮೀನುಗಳಲ್ಲಿ ಹಾಗೂ ಬೆಟ್ಟ ಗುಡ್ಡಗಳ ಕೆಳಗೆ ಜವಳು ಪ್ರದೇಶದಲ್ಲಿ ಮರಳನ್ನ ತೆಗೆಯುತ್ತಿದ್ದಾರೆ. ನಂತರ ಮೋಟರ್ ಹಚ್ಚಿ ಮರಳನ್ನ ತೊಳೆಯುತ್ತಾರೆ. ಅಷ್ಟೆಲ್ಲ ಇದ್ರೂ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ. ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮ ಅಷ್ಟೇ ಅಲ್ಲದೆ ಸೂರನಗಿ, ಆದರಹಳ್ಳಿ, ಮಲ್ಲಾಪುರ, ಅಮರಾಪುರ, ಹುಲ್ಲೂರ, ಅಕ್ಕಿಗುಂದ ಗ್ರಾಮ ಸೇರಿದಂತೆ ಇನ್ನೂ ಅನೇಕ ಕಡೆ ಮರಳುಗಾರಿಕೆ ನಡೆಯುತ್ತಿದ್ರೂ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ.